ನ್ಯಾಯವಾದಿಯಾಗಿಯೂ ರಾಜಕಾರಣಿಯಾಗಿಯೂ ಸಾಮಾಜಿಕ ಕಳಕಳಿ ಹೊಂದಿರುವ ಧ್ವನಿ ಇಲ್ಲದವರ ಧ್ವನಿಯಾಗಿ ಅವರ ಕಷ್ಟಗಳಿಗೆ ಹೆಗಲು ಕೊಟ್ಟು ದುಡಿಯುವ ಪ್ರಾಮಾಣಿಕ ರಾಜಕಾರಣಿ ಇದ್ದರೆ ಅವರು ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಎಂದು ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಹೇಳಿದ್ದಾರೆ. ಅವರು ಹೆಜಮಾಡಿ ಬಿಲ್ಲವರ ಸಭಾಂಗಣದಲ್ಲಿ ಹೆಜಮಾಡಿ ಗುಲಾಂ ಮೊಹಮ್ಮದ್ ನೇತೃತ್ವದಲ್ಲಿ ನಡೆದ ಸಾರ್ವಜನಿಕ ಅಭಿನಂದನಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಸಾಮಾಜಿಕ ಸೇವೆ ಮಾಡುವಷ್ಟು ಎತ್ತರಕ್ಕೆ ಓರ್ವ ವ್ಯಕ್ತಿ ಇರಬೇಕಾಗಿದ್ದರೆ ಅವರಲ್ಲಿ ಉತ್ತಮ ಗುಣ, ಪರಿಶ್ರಮ, ಸತತ ದುಡಿಮೆ, ವಿಶಾಲ ಮನೋಭಾವ ಹೊಂದಿರಬೇಕು. ಇದನ್ನೆಲ್ಲ ಮೈಗೂಡಿಸಿಕೊಂಡವರು ಐವನ್ ಡಿಸೋಜಾ ಎಂದು ಹೇಳಿದರು. ಸಾರ್ವಜನಿಕ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಐವನ್ ಡಿಸೋಜಾ, ನನಗೆ ರಾಜಕೀಯ ಸಹಿತ ಎಲ್ಲ ಮಜಲುಗಳಲ್ಲೂ ಬಲ ನೀಡಿದ ಗ್ರಾಮ ಹೆಜಮಾಡಿ. ನನ್ನ ಅಧಿಕಾರ ಯಾವತ್ತಿದ್ದರೂ ಅದು ನಿಮ್ಮದು. ಜನರ ಯಾವುದೇ ಸೇವೆಯನ್ನು ಸದಾ ಹೊತ್ತು ಮಾಡಲು ನಾನು ಸಿದ್ಧ ಎಂದರು. ಸಮಾರಂಭದ ಅಧ್ಯಕ್ಷತೆಯನ್ನು ಸಾರ್ವಜನಿಕ ಅಭಿನಂದನಾ ಸಮಿತಿ ಅಧ್ಯಕ್ಷ ಗುಲಾಂ ಮೊಹಮ್ಮದ್ ಹೆಜಮಾಡಿ ವಹಿಸಿದರು. ಜೆಡಿಎಸ್ ಜನತಾದಳದಲ್ಲಿರುವಂತಹ ಸಮಯದಲ್ಲಿ ನಾನು ಹೇಳಿದ್ದೆ ಅವರಿಗೆ,